to deliver the speech here. For me, it's more of a training all of your mind to get acquainted with planning to do in days to come. ಇವತ್ತು ಕಾರ್ಯಕರ್ತರುಗಳು ನಾಯಕರುಗಳು ಇಡೀ ರಾಜ್ಯಾದ್ಯಂತದಿಂದ ಏನು ಬಂದಿದ್ದಾರೆ ಈ ಸಭೆಯನ್ನು ಅವರು ಶುರು ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಭಾಷಣ ಮಾಡೋಕೆ ಬಂದಿಲ್ಲ ಅಂದರೆ ಯಾವುದೇ ರೀತಿಯಾದ ಒಂದು ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗ್ ಅನ್ನ seriously do not think there is any other political alternative that can offer something new on the table which can change our lives. I don't really think there is any other political alternative. And just to tell you, someone, a big leader of a big political party, do we really think your political organization can ever defeat BJP and and it's plain and simple and honest answer was, we're all here as a part of that we all hope, that we all believe it's going to change our life. And to do that, ಕೆಳಗಡೆ ಒಂದು ಲೈನ್ ಬರ್ತಿದ್ದಾರೆ, ಆಮ್ ಆದ್ಮಿ ಪಾರ್ಟಿ ಇಡೀ ದೇಶಕ್ಕಿರೋದು, ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ಪಕ್ಷಗಳನ್ನ ನೀವು ನೋಡಿ, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಅವರಲ್ಲಿ ಎಲ್ಲಾದ್ರೂ ಖಂಡಿತವಾಗೂ ಇಲ್ಲ. ಸೊ ನಿನ್ನೆ ನಮ್ಮ ದಿಲೀಪ್ ಅಭಯ ಅವರು, ನಂತರ ಪೃಥ್ವಿ ರೆಡ್ಡಿ ಅವರು, ಒಬ್ಬ ದೊಡ್ಡ 2023 ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.